ನಂಗೆ ದೇವರಲ್ಲಿ ನಂಬಿಕೆ ಇದೆ. ಆದ್ದರಿಂದ ಆ ಕಡೆ ಕೋಲಾರದ ಹತ್ರ ಮುಳುಬಾಗಲು ಗಣೇಶ ಇದೆ, ಆ ಕಡೆಯಿಂದಲೂ ಮಾಡೋದು. ಅದೆರಡೂ ಸಂಬಂಧಪಟ್ಟ ನಮ್ಮ ಮುಖಂಡಗಳ ಹತ್ರ ಸಮಾಲೋಚನೆ ಮಾಡಿ ಒಂದು ವಾರ ಬಿಟ್ಟ ಅಂದರು. ಕೂತ್ಕೊಳ್ಳೋದಿಲ್ಲ ಮನೆಯಲ್ಲಿ, ಓನ್ಲಿ ಕನ್ಸರ್ನ್ ಈಸ್ ಈ ಒಂದು ಪಕ್ಷ ಉಳಿಸ್ಬೇಕು. ನಾನೇನು ಬೇರೆ ಯಾವುದೋ ಅಪೇಕ್ಷೆ ಮಾಡ್ತಾ ಇದ್ದೀನಿ ಅಂತ. ಐ ವಾಂಟ್ ಟು ಸಿ ಎ ರೀಜನಲ್ ಪಾರ್ಟಿ ಶುಡ್ ಸರ್ವ್. ಈಗ ಕರುಣಾನಿಧಿ ಮನೆ ಎಷ್ಟು ಜನ ಇದ್ದಾರೆ? ಅಲ್ಲಿ ಮಿನಿಸ್ಟರ್ಸ್ ಜನ ಇದ್ದಾರೆ, ಇಲ್ಲಿ ರಾಜ್ಯಸಭಾದಲ್ಲಿ ಎಷ್ಟು ಜನ ಇದ್ದಾರೆ, ಲೋಕಸಭಾದಲ್ಲಿ ಎಷ್ಟು ಜನ ಇದ್ದಾರೆ? ಅರೆ, ಕರುಣಾನಿಧಿ ವಾಂಟ್ಸ್ ಟು ಸೇವ್ ದಿ ಪಾರ್ಟಿ. ಅದೇ ನಿನ್ನೆ ದಿನ ಅಲ್ಲ. ಆದ್ದರಿಂದ ಪಕ್ಕ ಇನ್ನು ಜನ ಅಸೂಯೆಗೆ ಮಾತಾಡೋರು ಇರ್ತಾರೆ. ಅದೇ ಪಾರ್ಟಿ ಉಳಿಸ್ಬೇಕು ಅಂದರೆ ಅದಕ್ಕೆ ತಯಾರಾಗಬೇಕಲ್ಲ. ಸರ್, ನೀವು ತಯಾರಾಗ್ತಿದ್ರೆ ನಿಮ್ಮ ಪಕ್ಷದ ಇತರ ನಾಯಕರು ತಯಾರಾಗಬೇಕಲ್ಲ ಅಂತ ಆಗ್ತಾರೆ. ನಾವು ಮಾತಾಡಿದ್ದೀನಿ, ಇನ್ಕ್ಲೂಡಿಂಗ್ ದತ್ತ ಮಾತಾಡಿ. ನಾನು ಇರೋವರೆಗೆ ನನ್ನ ಬಗ್ಗೆ ಹೇಳ್ತೇನೆ, ನೀವು ಬದುಕಿರೋವರೆಗೆ ನಿಮಗೆ ಒಂದು ನಿಲುವು ತಗೊಳ್ಳೋದು ಯಾವುದೇ ಗೊಂದಲ ಇರೋದಿಲ್ಲ. ಸೊ ಅದು ಹಿಂದೆ ಕುಮಾರಸ್ವಾಮಿಯವ್ರದ್ದು ಒಂದು ಮೂರು ನಾಲ್ಕು ಘಟನೆಯಿಂದ ಸ್ವಲ್ಪ ಅವರಿಗೆ ಬೇಜಾರಿತ್ತು. ದತ್ತ ಇಡೀ ರಾಜಕೀಯದಲ್ಲಿ ಎಮ್ ಎಲ್ ಸಿ ಆಗಬೇಕಾದ್ರೆ ಕುಮಾರಸ್ವಾಮಿನೇ ಮಾಡಿದ್ದು. ಕುಮಾರಸ್ವಾಮಿಗೆ ದತ್ತನ ಬಗ್ಗೆ ಬೇಜಾರಿದೆ ಅಂತ ಅಲ್ಲ, ಅಲ್ಲಿ ಸನ್ನಿವೇಶ ಪಾಪ ಸೋತಿದ್ದಾರೆ, ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದ್ರ ಬಗ್ಗೆ. ಅಲ್ಲೊಂದು 500 ಜನ ಬ್ರಾಹ್ಮಣರಿದ್ದಾರೆ, ಅವ್ರ ಮಧ್ಯದಲ್ಲೇ ರಾಜಕೀಯ ಮಾಡಿ. ಅದರಿಂದ ನನ್ನ ಹತ್ರ ಹೇಳಿದ್ರು ಒಂದು ಫರ್ಮ್ ಡಿಸಿಷನ್ ತೊಗೊಂಡು ಹೋಗೋಣ ಸರ್. ಈಗ ಅದನ್ನೇ ನಾನೇ ದತ್ತನ ಕಾರ್ಯಕ್ರಮ ಬಾ ಹೋಗೋಣ, ನನ್ನ ಜೊತೆಲೇ ಇರೋದು. ಇದರಲ್ಲಿ ಏನು ಆಮೇಲೆ ಯಾರೂ ಈಗ ಹೋಗಲ್ಲ, ಹೋಗೋದಿಲ್ಲ. ಒಂದು ಸ್ಟೇಜ್ ಆಗಿ ಪುಟ್ಟರಾಜ ಮೇಲೇನೋ ಒಂದು ಕತೆ ಕಟ್ಟಕ್ಕೆ ಹೋದರು, ವಿತಿನ್ ಹಾಫ್ ಆನ್ ಅವರ್ ಅವ್ರು ಕಳಿಸ್ಕೊಳ್ತಾರೆ. ಇರುತ್ತೆ ಈ ಥರ ಮೀಡಿಯಾ ಒಂದೊಂದು ಸಾರಿ ಕೆಲವು ಸುಳ್ಳು ಸಿಗುತ್ತಾಗ ಅದ್ರ ಮೇಲೆ ಒಂದು ವಿಷಯನ ಜನಗಳ ಮುಂದೆ ಇಡ್ತಾರೆ, ಅದಕ್ಕೆ ತಪ್ಪು ಅಂತಲೂ ಹೇಳಲ್ಲ. ಇಮ್ಮಿಡಿಯೇಟಾಗಿ ಸೆಟ್ರೇಟ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಓಕೆ ಸರ್, ನ್ಯೂಸ್ ಫಸ್ಟ್ ಪ್ರತಿಕ್ಷಣ.